ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆನಪಿರಲಿ ಪ್ರೇಮ್. ಸರ್ಕಾರ ಈಗ ಎಲ್ಲ ಕಡೆ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಲಸಿಕೆಗಳನ್ನು ಪ್ರೊವೈಡ್ ಮಾಡ್ತಾ ಇದೆ. ಅದನ್ನು ದಯವಿಟ್ಟು ಎಲ್ಲರೂ ಹಾಕಿಸ್ಕೊಳ್ಳಿ, ಯಾರು ನಿರಾಸಕ್ತಿ ತೋರಿಸಬೇಡಿ. ಸಾಕಷ್ಟು ಜನ ಏನೋ ತಪ್ಪು ಕಲ್ಪನೆಯಿಂದ ಯಾರೋ ಹೇಳಿದ್ರು ಕೇಳಿದ್ರು ಅಂತ ಹೇಳಿ ಅದು ಲಸಿಕೆ ತಗೊಂಡ್ರೆ ಹಾಗಾಗುತ್ತಂತೆ ಹೀಗಾಗುತ್ತಂತೆ ಏನೇನೋ ಅವರು ಊಹೆಗೆ ತಕ್ಕ ಹಾಗೆ ಕಲ್ಪನೆಗಳು ಮಾಡಿಕೊಂಡು ಲಸಿಕೆಗಳನ್ನು ತಗೊಳ್ಳೋದಕ್ಕೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ಮ ಜೀವ ಅನ್ನೋದು ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೂ ಸಹ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಲಸಿಕೆಗಳನ್ನು ತಗೊಳ್ಳಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ವಿಶೇಷವಾಗಿ ಉತ್ತರ ಕರ್ನಾಟಕದ ಮಂದಿಗೆ ನನ್ನ ಒಂದು ವಿಶೇಷ ಮನವಿ, ಪ್ರಾರ್ಥನೆ, ನಮಸ್ಕಾರ, ರಿಕ್ವೆಸ್ಟ್ ಏನ್ ಬೇಕಾದ್ರೂ ಅನ್ಕೊಳ್ಳಿ. ಅಲ್ಲಿಂದ ನಮಗೆ ತುಂಬಾ ಕೇಳ್ಬರ್ತಾರೋ ಸುದ್ದಿಗಳೇನಂದ್ರೆ ಉತ್ತರ ಕರ್ನಾಟಕದ ಮಂದಿ ಲಸಿಕೆಗಳನ್ನು ತಗೊಳ್ಳೋದಕ್ಕೆ ಬಹಳಷ್ಟು ನಿರಾಸಕ್ತಿ ತೋರಿಸ್ತಾ ಇದ್ದಾರೆ, ಕಾಳಜಿ ತೋರಿಸ್ತಾ ಇಲ್ಲ. ಏ ಅದೇನು ತಗೊಂಡಿಲ್ಲ ಅಂದ್ರೆ ನಮ್ಗೇನು ಆಗಲ್ಲ, ನಾವು ಸ್ಟ್ರಾಂಗ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ ಅನ್ನೋ ಈ ರೀತಿಯಾದಂತ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಯಾರು ಲಸಿಕೆಗಳನ್ನ ತಗೊಳ್ತಾ ಇಲ್ಲ ಅಂತ ಕೇಳ್ಬಂದಿದೆ. ಹಾಗಾಗಿ ಎಲ್ಲಾ ಉತ್ತರ ಕರ್ನಾಟಕದ ಮಂದಿಗೆ ನಾವು ಕೈಮುಗಿದು ಕೇಳ್ಕೊಳ್ತೀವಿ. ನಿಮ್ಮ ಪ್ರಾಣ ನಿಮಗಷ್ಟೇ ಮುಖ್ಯ ಅಲ್ಲ, ನಿಮ್ಮನ್ನ ನಂಬಿಕೊಂಡು ಇಡೀ ಕುಟುಂಬ ಇರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮನ್ನ ನಂಬಿಕೊಂಡು ಕನ್ನಡ ಚಿತ್ರರಂಗದವರು ನಾವು ಸಹ ಇದ್ದೀವಿ. ಅದು ಹೇಗೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಮಾರುಕಟ್ಟೆ ಅಂದ್ರೆ ಉತ್ತರ ಕರ್ನಾಟಕದ ಮಾರುಕಟ್ಟೆ. ಸೊ ಹಾಗಾಗಿ ನೀವೆಲ್ಲ ತುಂಬಾ ಆರೋಗ್ಯವಾಗಿ ಚೆನ್ನಾಗಿ ಸುಭಿಕ್ಷವಾಗಿದ್ರೆ ಮಾತ್ರನೇ ನಮ್ಮ ಸಿನಿಮಾಗಳಿಗೂ ಸಹ ನಾವು ಅಲ್ಲಿಂದ ಲಾಭ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಜೀವ ನಿಮ್ಮ ಕುಟುಂಬಕ್ಕಷ್ಟೇ ಅಲ್ಲದೆ ನಮಗೂ ಸಹ ಮುಖ್ಯ. ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಎಲ್ಲರೂ ಲಸಿಕೆಗಳನ್ನು ಹಾಕಿಸ್ಕೊಳ್ಳಿ. ನೀವು ಉಳಿಯೋದ್ರ ಜೊತೆನಲ್ಲಿ, ನಿಮ್ಮ ಕುಟುಂಬನ ಉಳಿಸೋದ್ರ ಜೊತೆನಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಕುಟುಂಬವನ್ನು ಉಳಿಸಿ ಅಂತ ಈ ಮುಖಾಂತರವಾಗಿ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆದಾಗ್ಲಿ, ನಮಸ್ಕಾರ, ಸ್ಟೇ ಲವ್ಲಿ. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.